ಫಿಲಮ್ನ ನಾವು ಡೈರೆಕ್ಟ್ ಆಗಿ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ. ಹೌದೌದು ಹೋಗ್ತಿದ್ವಿ, ಜಗ್ಗೆ ನೋಡಕ್ಕೆ ಹೋಗಿ ನಾವು ಅಂತ ಫಿಲಮ್ ಜಗ್ಗೆ ನೋಡಿವಿ, ಈಗ ನೋಡಲ್ಲ. ನಾವು ರಾಜಕುಮಾರ್ನ ಪಿಕ್ಚರ್ ಭಾಳಷ್ಟ ನಮ್ಗೆ ಸೈಕಲ್ ತಗೊಂಡು ಇಲ್ಲಿದ್ದ ಮಸೀಗೆ ಹೋಗ್ತಿದ್ವಿ. ಫಿಲಮ್ ಯಾರು ಒಳ್ಳೆ ಪಿಕ್ಚರ್ ಬಂದ್ರೆ ಅಂದ್ರೆ ಓಡೇ ಬಿಡ್ತಿದ್ವಿ ನಾವು ನೋಡಕ್ಕೆ. ಪರದೆ ಮುಂದೆ ಭಾಳಷ್ಟು ಜನ ನೋಡಿದ್ರು, ಆದರೆ ಪರದೆ ಹಿಂದುಗಡೆ ಯಾವ ರೀತಿ ಒಂದು ಈ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ನಿರ್ದೇಶಕರು ಇರ್ಬೋದು, ಅವ್ರು ಹೆಂಗೆ ವರ್ಕ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅನ್ನೋದೊಂದು ಆಸೆ ಇರುತ್ತೆ. ಶೂಟಿಂಗೇ ನೋಡಿಲ್ಲ ಓದರಲ್ಲಿ, ಬೆಂಗಳೂರಲ್ಲಿ ಅಂತಲ್ಲಿ ನೋಡಿರೋರು ಇಲ್ಲಿ ಹಳ್ಳಿಗೆ ಯಾರು ನೋಡಿಲ್ಲ. ಕತಿ ಬರ್ದಿನಿ, ಫಿಲಿಮ್ ಮಾಡ್ತೀನಿ, ಶೂಟಿಂಗ್ ಮಾಡ್ತೀನಿ ಅಂತ ಹೇಳ್ದೆ. ನಾನು ಯಾವ ಶೂಟಿಂಗ್ ಮಾಡ್ತೇವೆ ಇಂಥ ಹಳ್ಳ್ಯಾಗ ನಮಗೆ ಗೊತ್ತಿರಲಿಲ್ಲ. ಈ ಹಳ್ಳ್ಯಾಗ ಹೆಂಗೆ ಶೂಟಿಂಗ್ ಆಗ್ತಾ, ಅಲ್ಲೇ ಬೆಂಗಳೂರು ಮೈಸೂರು ಆ ಕಡೆವ ನೋಡಿವ್ರಿ, ನಮ್ಮ ಕಡೆ ಈಗ ಇಲ್ಲ ಕಡೆ ಇಲ್ಲ ಮಮ್ಮಿ ನೋಡು ಅಂತೇಳ ಅಂತೇಳಿ ಏನೇನೋ ಒಟ್ಟು ಹೇಳ್ದೆ ನನಗೆ. ಗೊನ್ವಾರ್ ಊರು, ಆ ಊರಿನೊಳಗಿರೋ ಮಕ್ಕಳು, ಮಕ್ಕಳ ಜೊತೆಗೆ ಆಟ ಆಡ್ತಾ ಆ್ಯಕ್ಟಿಂಗ್ ಕಲಿಯೋದು, ಆ ಊರಿನ ಜನರೊಟ್ಟಿಗೆ ನಾವು ಬೆರೆತು ಅವ್ರ ಜೊತೆಗೆ ಬದುಕುವಂಥ ವಾತಾವರಣ, ದೊಡ್ಡ ವಾತಾವರಣ ನಿರ್ಮಾಣ ಆಗಿತ್ತು. ರಾಯಚೂರು ಜಿಲ್ಲೆ ಒಂಥರ ಕೃಷ್ಣಾ ನದಿ, ತುಂಗಭದ್ರಾ ನದಿಗಳು ಹರಿದು ಹೋಗಿರೋ ಎರಡು ದೊಡ್ಡ ನದಿಗಳು ಹರಿದು ಹೋಗಿರೋ ಜಿಲ್ಲೆ, ಸಾಕಷ್ಟು ಕಲ್ಚರ್ಗಳು ಹೊಂದ್ಕಂತ ಹೋಗ್ತವೆ. ಇಂಥ ಒಂದು ಸಾಮರಸ್ಯ ಇರೋ ಜಿಲ್ಲೆ, ಅಲ್ಲಿ ಲ್ಯಾಂಗ್ವೇಜ್ ಒಳಗೆ ಒಂದು ತಾತ್ವಿಕ ನಿಲುವಿರ್ತದೆ. ರಾಯಚೂರಲ್ಲೇ ಸಿಂಧನೂರಿಗೆ ಬಂದಾಗ ಒಂಥರದ ಕನ್ನಡ ನೋಡ್ತೀವಿ, ಮಸ್ಕಿಗೆ ಹೋದಾಗ ಒಂಥರದ ಕನ್ನಡ ನೋಡ್ತೀವಿ. ಪ್ರತಿ 10-15-20 ಕಿಲೋಮೀಟರ್ ಚೇಂಜ್ ಆಗ್ತಿರ್ತದೆ ಲ್ಯಾಂಗ್ವೇಜ್. ಹಾಗಾಗಿ ನನಗೆ ರಾಯಚೂರು ಲ್ಯಾಂಗ್ವೇಜ್ ಬಗ್ಗೆ ಒಂದು ಒಲವಿತ್ತು. ನನ್ನ ನೆಲದ ಭಾಷೆಯಲ್ಲಿ ಒಂದು ಕ್ರಾಂತಿ ಇದೆ, ನನ್ನ ಭಾಷೆಯಲ್ಲಿ ಒಂದು ಆತ್ಮೀಯತೆ ಇದೆ, ನನ್ನ ಭಾಷೆಯಲ್ಲಿ ಎಮೋಷನ್ಸ್ ಇದ್ದಾವೆ, ಭಾವನೆ ಇದೆ. ಇದರೆ ಆ ಭೋಗವ ಬಿಟ್ಟು ಗುರುಪಾದ ಸೇವೆಗೆ ಬರ್ತೀರಾ, ಇಲ್ಲೇ ಇರ್ತೀರಾ ನೀವು, ಬರ್ತೀರಾ ಇಲ್ಲೇ ಇರ್ತೀರಾ. ಪ್ರೀತಿಯ ಸತಿ ಸುತರ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರೆಸಿದ ಸವಿಯ ಊಟವ ಬಿಟ್ಟು ಸೊಕ್ಕು ಸೊಡಗರ ಬಿಟ್ಟು ತೇಕ್ಕೆ ಗಾದಿಯ ಬಿಟ್ಟು ರೋಕ್ಕಾದ ಬೀಗದಿ ಕೀಲಿ ಕೈಯನ್ನು ಬಿಟ್ಟು ಹಾಡಿದಾಗ ಊರು ಜನ ಎಲ್ಲ ಸೇರೋರು ಚಂದ ಹಾಡು ಕೇಳಿದ್ ಯಪ್ಪ ಇನ್ನೊಂದು ಹಾಡಪ್ಪ ಎಷ್ಟು ಚಂದ ಹಾಡ್ತೀಯ ನೀನು ಅಂತ ಅನ್ನೋರು. ಭಾರಿ ಎಂಜಾಯ್ ಮಾಡ್ಯಪ್ಪ.